ಸಭಾಧ್ಯಕ್ಷರೇ, 2023-24 ಸಾಲಿನ ಆಯವ್ಯಯ ಸದನ ಮುಂದೆ ಮಂಡಿಸುತ್ತಿದ್ದೇನೆ. ಕೋವಿಡ್ ನಂತರದ ದಿನಗಳಲ್ಲಿ ಜಾಗತಿಕ ಚೇತರಿಕೆಗಿಂತ ತೀವ್ರಗತಿಯಲ್ಲಿ ಭಾರತ ಪುಟಿದೆದ್ದಿದೆ. ಇದೇ ಹಾದಿಯಲ್ಲಿ ಕರ್ನಾಟಕವು ದೃಢವಾಗಿ ಮುನ್ನಡೆಯುತ್ತಿದೆ. ಜಾಗತಿಕವಾಗಿ ಹಲವಾರು ದೇಶಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಆರ್ಥಿಕ ಸ್ಥಿರತೆಗಾಗಿ ತೆಗೆದುಕೊಂಡ ಕ್ರಮಗಳ ಫಲವಾಗಿ ಭಾರತ 6.5% ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು ಗಮನಾರ್ಹವಾಗಿದೆ. ಇದೇ ಸಂದರ್ಭದಲ್ಲಿ G20 ಶೃಂಗಸಭೆಯ ಅಧ್ಯಕ್ಷತೆ ಭಾರತಕ್ಕೆ ಒಲಿದಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ ಜಾಗತಿಕ ಮಣ್ಣಿನ ಸಿಕ್ಕಿರುವುದು ಪ್ರತ್ಯೇಕವಾಗಿದೆ. ನಾನು ಅವರನ್ನು ಉತ್ಪೂರ್ಕವಾಗಿ ಅಭಿನಂದಿಸುತ್ತೇನೆ. G20 ಶೃಂಗಸಭೆಗೆ ಪೂರಕವಾಗಿ ರಾಜ್ಯದಲ್ಲಿ 14 ಸಭೆಗಳು ನಡೆಯುತ್ತಿರುವುದು ರಾಜ್ಯದ ಪ್ರಗತಿಪರ ಚಿಂತನೆ ಹಾಗೂ ಮುನ್ನಡೆಯ ಜಾಗತಿಕ ಮಟ್ಟದಲ್ಲಿ ಅನಾವರಣಗೊಳಿಸಲು ದೊರೆತ ಸುವರ್ಣ ಅವಕಾಶ ಎಂದು ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಕುವೆಂಪು ಅವರು ಹೇಳಿರುವುದು ಈ ರೀತಿ ಇದೆ: ಹೋಗುತ್ತಿದೆ ಹಳೆಯ ಕಾಲ, ಹೊಸ ಕಾಲ ಬರುತ್ತಿಲ್ಲದೆ ಹೊಸ ದೃಷ್ಟಿ, ಹೊಸ ಬೈಕ್ಗಳಲ್ಲಿ ಹೋಗುತ್ತಿದೆ ಹಳೆಯ ಬಾಳು, ಹೊಸ ಬಾಳು ಬರುತ್ತಿಲ್ಲಿದೆ. ಕುವೆಂಪು ಅವರು ನುಡಿದಿರುವಂಥದ್ದು ಈ ಆಯವ್ಯಯ ಅಭಿವೃದ್ಧಿ ಉತ್ತಮ ಭವಿಷ್ಯದ ಭರವಸೆಯಾಗಿದೆ. ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಉಜ್ವಲ ಭವಿಷ್ಯವನ್ನು ರೂಪಿಸುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಸಾರ್ಥಕತೆ ಭಾವದೊಂದಿಗೆ ಮುಂದಿನ 25 ವರ್ಷಗಳ ಅಮೃತ ಕಾಲದಲ್ಲಿ ನಮ್ಮ ಕರ್ತವ್ಯಗಳು, ಗುರಿಗಳು ಹಾಗೂ ಫಲಿತಾಂಶದ ದೂರದೃಷ್ಟಿಯೊಂದು ಈ ಆಯವ್ಯಯ ಮಂಡಿಸುತ್ತಿದ್ದೇನೆ. ಕಿವಿ ಮೇಲೆ ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಕಿವಿ ಮೇಲೆ ಯಾಕೆ ಇಟ್ಕೊಳ್ತೀರ ಬೇಡ ಅಂತ. ಆದರೂ ಕೂಡ ಅವರು ಇಟ್ಕೊಳ್ಳೋ ತೀರ್ಮಾನ ಮಾಡಿದ್ದಾರೆ, ಇದು ಸರಿ ಆಗಲ್ಲ ಅಂತ ನನ್ನ ಭಾವನೆ. ಒಂದೇ ನಿಮಿಷ, ನಾನು ಅದು ಅವರ ಇಚ್ಛೆ, ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಇಷ್ಟೇ ಹೇಳಬಯಸ್ತೇನೆ, ಎಷ್ಟು ದಿವಸ ಅವರು ಜನರಿಗೆ ಕಿವಿ ಮೇಲೆ ಹೂ ಇಡ್ತಿದ್ರು, ಈಗ ಜನ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದಾರೆ, ಮುಂದಿನ ಸಲನೂ ಅವರು ಕಿವಿ ಮೇಲೆ ಹೂ ಇಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾವೇ ಕಿವಿ ಮೇಲೆ ಹೂ ಇಟ್ಕೊಂಡಿರ್ತಕ್ಕಂಥದ್ದು ಬಜೆಟ್ ಮೂಲಕ ರಾಜ್ಯದ 700 ಕೋಟಿ ತೀರ್ಮಾನ ಮಾಡ್ತಾರೆ. 700 ಕೋಟಿ ಜನರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಬಜೆಟ್ ಅವರು ಬಜೆಟ್ ಓದ್ತಾ ಇದ್ದಾರೆ ಮುಖ್ಯಮಂತ್ರಿ ಬಜೆಟ್ ಓದ್ತಾ ಇದ್ದಾರೆ ನೋಡಿದ್ದೀರಿ ನೀವು. ಅದೇ ಕೇಳಿ, ಆದ್ರೆ ಆದ್ರೆ ಇವರು ಶ್ರೀರಾಮುಲು ಈಗ ನಿಮ್ಗೆ ಮಾನ ಮರ್ಯಾದೆ ಇಲ್ಲ, ಕೂತ್ಕೊಳ್ಳ್ರಿ. ಇಲ್ಲ, ಈಗ ಸಿದ್ದರಾಮಯ್ಯನವರೇ ಸಂಪ್ರದಾಯ ಅಲ್ಲ, ಏನೆಲ್ಲ ಎದ್ದು ಬಿಡ್ರಿ, ಸಂಪ್ರದಾಯ ಅಲ್ಲ. ನನಗೆ ಇಡೀ ರಾಜ್ಯದ ಜನರಿಗೆ ಕೊಟ್ಟಿದ್ದೀರಿ, ಕಿವಿಗೆ ಹೂ ಇಡಕ್ಕೊಟ್ಟಿದ್ದೀರಿ. 600 ಭರವಸೆಗಳಲ್ಲಿ 51 ಭರವಸೆ. ಓದ್ಲಿ, ಬಜೆಟ್ ಓದ್ತಾರೆ, ಬಜೆಟ್ ಓದ್ತಾರ್ರಿ, ಓದೋದಕ್ಕೆ ಅವಕಾಶ ಕೊಡ್ರಿ. ಬಜೆಟ್ ಸಿದ್ದರಾಮಯ್ಯನವರು ತಾವು ಬಜೆಟ್ ಓದೋದಕ್ಕೆ ಅವಕಾಶ ಕೊಡಬೇಕು. ಬಜೆಟ್ ಓದ್ತಾರೆ ಅವರು. ನೀವು ಆಯ್ತು ಕೂತ್ಕೊಳ್ಳಿ. ಆಯ್ತು, ಅವ್ರು ಬಜೆಟ್ ಓದ್ತಾ ಇದ್ದಾರೆ, ನೋಡ್ರಿ ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು. ನೀವು ಸಚಿವರೆಲ್ಲ ಕೂತ್ಕೊಳ್ರಿ, ಸಚಿವರೆಲ್ಲ ಕೂತ್ಕೊಳ್ರಿ, ಬಜೆಟ್ ಓದ್ತಾರೆ ಕೂತ್ಕೊಳ್ರಿ. ಏ ಅಶ್ವತ್ ನಾರಾಯಣ್, ಜ್ಞಾನೇಂದ್ರ, ಚಂದ್ರಣ್ಣ, ಇಲ್ಲ ಪರವಾಗಿಲ್ಲ, ಏ ಕೂತ್ಕೊಳ್ರಿ, ಕೂತ್ಕೊಳ್ರಿ, ಶ್ರೀರಾಮ್ಲು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಕೂತ್ಕೊಳ್ರಿ. ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ
ಆಯ್ತು, ಅವರು ಫ್ಯಾಕ್ಟರಿ ಅವರು ಫೀಮೇಲ್ ಊಟಕೊಳ್ಳೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸುಳ್ಳಿನ ಫ್ಯಾಕ್ಟರಿ ಅಲ್ಲ, ಬರೀ ಸುಳ್ಳುಗಳನ್ನು ಉತ್ಪಾದನೆ, ಅದೆಲ್ಲ ಸಾರ್ವಜನಿಕ ಸಭೆಯಲ್ಲೆಲ್ಲ ಹೇಳಿ ಮುಖ್ಯಮಂತ್ರಿ ನಮ್ಗೆ ಅವರು ಫೀಮೇಲ್ ಊಟಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಒಂದೇ ನಿಮಿಷ, ನಾನು ಒಂದ್ ಮಾತು ಹೇಳ್ತೇನೆ ಸಿದ್ದರಾಮಯ್ಯ ಅವರ ಇಲ್ಲಿ ಕೇಳಿ, ನಾನು ಒಂದ್ ಮಾತು ಹೇಳ್ತೇನೆ. ಈಗ ನೀವು ಒಂದ್ ನಿಮಿಷ ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು ನೀವು. ಆದ್ರೆ ಇವತ್ತು ನೀವೆಲ್ಲ ಸಂತೋಷ ಪಡಬೇಕು, ನಾವೆಲ್ಲ ಸಂತೋಷ ಪಡಬೇಕು. ಕೇಸರಿ ಕಲರ್ ನಿಮ್ದು ಅಂತ ನೀವೇನ್ ಹೇಳ್ತಿದ್ರಲ್ಲ, ಅವರು ಕೇಸರಿ ಹೂವನ್ನೇ ಇಟ್ಕೊಂಡಿದ್ದಾರೆ ನೋಡಿ. ಹಾಗಾಗಿ ನೀವು ಸಂತೋಷ ಪಡಬೇಕು. ಇಲ್ಲಿ ಅವರು ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸ್ತಾರೆ, ಬಜೆಟ್ ಮಂಡಿಸ್ತಾರೆ ಅವರು. ಅಲ್ಲ ಈಗ ನೀವು ಇಟ್ಕೊಂಡು ಆಯ್ತು, ಈಗ ಓದ್ತಾರೆ ಮೀಡಿಯಾ ಬಜೆಟ್ ಓದ್ತಾರೆ. ಯಾವ ಬಜೆಟ್ ಓದ್ಬೇಕು? ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಆಯೋಗ ಅಭಿವೃದ್ಧಿ ಮತ್ತು ಉತ್ತಮದ ಭರವಸೆಯ ಭರವಸೆಯಾಗಿದೆ. ಈ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಭವಿಷ್ಯ ರೂಪಿಸುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಆರ್ಥಿಕ ಭಾವನೆಯೊಂದಿಗೆ ಮುಂದಿನ 25 ವರ್ಷ ಅಮೃತ ಕಾಲದಲ್ಲಿ ನಮ್ಮ ಕರ್ತವ್ಯ ಗುರಿಗಳನ್ನ ಫಲಿತಾಂಶಗಳನ್ನ ದೂರಿಸಿಕೊಂಡು ಮಂಡಿಸುತ್ತಿದ್ದೇನೆ. ಹಣಕಾಸಿನ ವರ್ಷದಲ್ಲಿ ಮೊದಲು 2 ತಿಂಗಳಿಗೆ ಬಹಳಷ್ಟು ಯೋಜನೆಗಳ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವ ಮೂಲಕ ಆಯೋಗ ಸಕಾಲಿಕ ಹಾಗೂ ತ್ವರಿತ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಿದೆ. ರಾಜ್ಯದ ಮಾನವ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಸಮಾನ ಆದ್ಯತೆ ನೀಡಿ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಶಿಕ್ಷಣ, ಉದ್ಯೋಗ, ಸಬಲೀಕರಣದ ಮಂತ್ರಗಳೊಂದಿಗೆ ಪ್ರಶಿಷ್ಟ ಜಾತಿ, ಪ್ರಶಿಷ್ಟ ಪಂಗಡ, ಹಿಂದುಳು ವರ್ಗಗಳ, ಅಲ್ಪಸಂಖ್ಯಾತ ಮಹಿಳೆಯರು ಹಾಗೂ ಇತರ ದುರ್ಬಲ ವರ್ಗದವರ ಸ್ವಾಭಿಮಾನದ ಸ್ವಾವಲಂಬನೆಯ ಬದುಕಿಗೆ ಬೆಂಬಲ ನೀಡಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಕ್ರಮವಾಗಿ 15-17 ಹಾಗೂ 3-7 ಹೆಚ್ಚಿಸುವ ಹಾಗೂ 24,000 ಪೌರ ಕಾರ್ಮಿಕರ ಸೇವೆ ಕಾಯಂಗೊಳ ಮಾಡುವ ಐತಿಹಾಸಿಕ ಕ್ರಮ ಕೈಗೊಂಡಿದ್ದೇವೆ. ಜನರು